ಮಂತ್ರಿ ನನಗೆ ಪರಿಚಯನೇ ಇಲ್ಲ ಅಂತ ಹೇಳ್ತಾರೆ, ಈಗ ನನ್ನ ಪರಿಚಯನ ದುರುಪಯೋಗ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಫೋನ್ ನಂಬರ್ಸು ಎಷ್ಟಿದೆ, ಏನಿದೆ, ಏನು ಟ್ಯಾಪ್ ಆಗಿದೆ, ಎಷ್ಟು ಮಾತಾಡಿದ್ದಾರೆ, ಎಷ್ಟು ಕಾಲ್ ಮಾತಾಡಿದ್ದಾರೆ, ಪೊಲೀಸವರು ಏನೋ ಎಫ್ ಐ ಆರ್ ಹಾಕ್ಕೊಂಡಿದ್ದಾರೆ ಅಂತ ನನಗೆ ವಿಚಾರ ಕೊಟ್ಟು ಪೊಲೀಸವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಎಲ್ಲ ಈಚೆ ತರದು ಈ ಬಹಿರಂಗ ಸಿ, ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಯಾರು ಚೀಫ್ ಮಿನಿಸ್ಟರ್ ನಾನು ಇಲ್ಲ ನನಗೇನು ಗೊತ್ತಿಲ್ಲ ಇದು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ನಾನು ಈಗ ಡಿಸ್ಟ್ರಿಕ್ಟ್ ಅವ್ರ ಕೈ ಕೆಳಗಿರುವಂಥ ಈಗ ನಿನ್ನೆ ವಾಟ್ಸಪ್ಪಲ್ಲೂ ನಾನು ನೋಡಿದ್ದೀನಿ, ನನಗೂ ಮಾಹಿತಿ ಬಂದಿದೆ, ಮೇಲ್ ಬಂದಿದೆಯಪ್ಪ. ಮಾದೇವಪುರ ಸ್ಟೇಷನಲ್ಲಿ ನಮ್ಮ ನಾಯಕರಾದಂಥ ಶಾಸಕರಾದಂಥ ಇವರು ಎಮ್ ಎಲ್ ಎ ಅವರ ನೇತೃತ್ವದಲ್ಲೇ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಫಿಷಿಯಲಾಗಿ ಹೇಳ್ಕೊಂಡಿದ್ದಾರೆ. ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂತ ಅಫಿಷಿಯಲಾಗಿ ಹೇಳ್ಕೊಂಡಿದ್ದಾರೆ. ಸೊ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ, ಸೊ ನಾನು 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಅಡಿಷನ್ ಡಿಲಿಷನ್ದು ಕಂಪ್ಲೀಟ್ ರಿವ್ಯೂ ಆಗಬೇಕು. ಪ್ರತಿಯೊಂದು ಮನೆಗೂ ಹೋಗಬೇಕು. ನಿಜಾನ ಸುಲ್ಲ, ಯಾರು ಸತ್ತಿದ್ದಾರೆ ಅವ್ರು ತೆಗಿಬಿ, ಯಾರು ಮನೆಯಲ್ಲಿಲ್ಲ ತೆಗಿಬಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೂ ಕೂಡ ಒಂದೇ ಬೂತ್ನಲ್ಲಿ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಆ ಕೆಲಸ ಕೂಡ ಇಲ್ಲಿ ನಡೆದಿದೆ. ಸೊ ಇದೆಲ್ಲ ಸರಿ ಮಾಡಬೇಕು. ಏನೋ ಎಲೆಕ್ಷನ್ ಕಮಿಷನ್ ಅವರು ಒಂದು ಪಾರ್ಷಲಾಗೆ ಅವರು ಇದು ನಾವು ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಸಾರಾಂಶ ಇದೆ ಅಂತೇಳಿ ಕೆಲವು ಆಫೀಸರ್ಸ್ನ ಶುರು ಮಾಡಿ, ಇನ್ನೂ ಭಾಳ ಜನ ಇದ್ದಾರೆ, ಕೆಲವರು ಅಮಾಯಕರಿರ್ಬೋದು, ಕೆಲವರು ಇರ್ಬೋದು. ಬಟ್ ಇದನ್ನು ನ್ಯಾಯವನ್ನು ಇದು ಮತದಾರರು ಕೊಡಬೇಕು. ಈ ಮತ ಕಳ್ತನ ಇದೆಯಲ್ಲ, ಆಮೇಲೆ ಐಡೆಂಟಿಫಿಕೇಷನ್ ಕಾರ್ಡು ಕೊಟ್ಟಿರೋದಿದೆಯಲ್ಲ, ಇದು ನೋಟ್ನ ಪ್ರಿಂಟ್ ಮಾಡಿದ್ರೆ ಎಷ್ಟು ಅಪರಾಧನೋ ಅದೇ ರೀತಿ ಅಪರಾಧ. ಈಗ ಒಬ್ಬ ಎಮ್ ಎಲ್ ಎನ ಇನ್ನೊಬ್ಬ ಎಮ್ ಎಲ್ ಎ ಅಂತ ಹೇಳೋಕ್ಕಾಯ್ತಾ, ಹೆಸರು ಕೊಟ್ಬಿಟ್ಟು ಐಡೆಂಟಿಫಿಕೇಷನ್ ಕಾರ್ಡ್ ಕೊಟ್ಬಿಟ್ಟು ಹಾಗೆ ಗೌರ್ಮೆಂಟ್ ಆಫೀಸರ್ಸ್ನ ಐ ಎ ಎಸ್ ಆಫೀಸರ್ ಕಾರ್ಡ್ಗಳು, ಬಿ ಎಲ್ ಒ ಕಾರ್ಡು, ಬಿ ಎಲ್ ಎ ಕಾರ್ಡ್ ಎಂಥ ಪವಿತ್ರವಾದಂಥ ಬಿ ಎಲ್ ಒ ಕಾರ್ಡು. ಈಗ ಬಿ ಎಲ್ ಎನ ನಾನು ಅಪಾಯಿಂಟ್ ಮಾಡಬೇಕಾದ್ರೂ ಕೂಡ ಪೊಲಿಟಿಕಲ್ ಪಾರ್ಟಿಲಿ ನನಗೆ ಬೇರೆಯವ್ರಿಗೆ ಆಥರೈಸ್ ಮಾಡೋದು, ಬೇರೆಯವ್ರು ಮಾಡಿದ್ರೆ ಅದನ್ನು ತಹಶೀಲ್ದಾರೇ ಸೈನ್ ಹಾಕ್ಬೇಕು, ರೆವಿನ್ಯೂ ಇನ್ಸ್ಪೆಕ್ಟ್ರು ಸೈನ್ ಹಾಕಕ್ಕೆ ಬರೋಲ್ಲ. ಅಷ್ಟು ಈ ಕಾನೂನಲ್ಲಿ, ಈ ದೇಶದ ಕಾನೂನಲ್ಲಿ ಅವಕಾಶ ಇದೆ. ಇದು ದುರ್ಬಳಕೆ ಆಗಿದೆ, ಇದು ರಾಜಕೀಯವಾಗಿ ಕಾಂಗ್ರೆಸ್ ಅವ್ರು ಮಾಡೋರೇ, ನಿಮ್ಮ ಕಾಲದಲ್ಲಿ ಆಗಿದೆ, ನಮ್ಮ ಕಾಲದಲ್ಲಿ ಮಾಡಿದ್ರು ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು. ಇಫ್ ವಿ ಹ್ಯಾವ್ ಡನ್ ಎ ಮಿಸ್ಟೇಕ್, ಏನು ಏನು ನಾವೇನು ದೇವರ ಮೇಲ್ಗಡೆಯಿಂದ ಬಂದ್ಬಿಟ್ಟಿದ್ದೀವ? ಸಿಸ್ಟಮ್ ಕ್ಲೀನ್ ಆಗಬೇಕಲ್ಲ, ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಲ್ಲ. ಈ ಮತದಾನವನ್ನು ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ ಪರಿಶಿಷ್ಟ ಜಾತಿಯವ್ರ ಮತ ಹಿಂದುಳಿದವ್ರ ಮತ ಈಗ ರಾಜರಾಜೇಶ್ವರಿನಗರದ ನಾನು ನೋಡ್ತೀನಿ ಗೌಡ ಅಂತ ಒಂದು ಇದ್ಬಿಟ್ರೆ ಎರಡು ಹೆಸರು ಮಾತ್ರ ಇರ್ತದೆ, ಇನ್ನು ಮೂರು ಹೆಸರು ಡಿಲೀಟ್ ಮಾಡ್ಬೋದು. ಹಂಗೆ ಅಲ್ಲೂ ಅಷ್ಟೇ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಬರೀ ಮೂರು ಶಳೆ. ನನಗೆ ನಾನು ಚುನಾವಣಾ ಆಯೋಗಕ್ಕೆ ಅಭಿನಂದಿಸ್ತೇನೆ. ನಾವೇನು ಕಂಪ್ಲೇಂಟ್ ಕಂಪ್ಲೇಂಟ್ನ ಪಾರ್ಷಲ್ ಆಗಿ ಅವ್ರು ಒಪ್ಕೊಂಡಿದ್ದಾರೆ, ತಪ್ಪಾಗಿರುತ್ತೆ, ದೊಡ್ಡ ಹಿರಿಯ ಅಧಿಕಾರಿಗಳನ್ನ ಮಾಡಿದ್ದಾರೆ. ಆದರೆ ಹಿರಿಯ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂತಂದರೆ, ನಮಗೆ ಮೇಲ್ಗಡೆಯಿಂದ ಆದೇಶ ಇತ್ತು, ನಾವು ಮಾಡಿದ್ವಿ ಅಂತ. ಇದು ಯಾರ ಮೇಲ್ಗಡೆ ಆದೇಶ? ಇದು ಬಿ ಬಿ ಎಂ ಪಿಯವರು ಇದನ್ನು ತನಿಖೆ ಮಾಡೋಕ್ಕೆ ಬರೋದಿಲ್ಲ, ಎಲೆಕ್ಷನ್ ಕಮಿಷನ್ ಮಾಡಬೇಕು, ಇಲ್ಲಾಂತಂದರೆ ಯಾವುದಾದ್ರು ಒಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಮಾಡಬೇಕು. ಒಂದು ನಾನು ಡೀಟೇಲ್ಸು ಆಮೇಲೆ ಮಾತಾಡೋಣ, ಡೀಟೇಲ್ಸನ್ನು ಆಮೇಲೆ ನಾವು ಮಾತಾಡ್ತೀವಿ. ಏಕೆಂದರೆ ಈಗ ಜಸ್ಟ್ ಸಸ್ಪೆಂಡ್ ಮಾಡಿದ್ದಾರೆ. ಯಾವುದೇ ಮತವನ್ನು ಡಿಲೀಟ್ ಮಾಡಬೇಕಾದ್ರೆ, ಆ್ಯಡ್ ಮಾಡಬೇಕಾದ್ರೆ ಅವನ ಅರ್ಜಿ ಇರಬೇಕು, ಅರ್ಜಿ ಇರಬೇಕು. ಸೊ ಬಿ ಎಲ್ ಎಗಳನ್ನ ಯಾರ್ಯಾರು ಅಪಾಯಿಂಟ್ ಮಾಡಿದ್ರು, ಆ ಎಲ್ಲ ಬಿ ಎಲ್ ಓಗಳನ್ನ ಬಿ ಎಲ್ ಓಗಳನ್ನ ಯಾರ್ಯಾರು ಅಪಾಯಿಂಟ್ ಮಾಡಿದ್ರು? ಬರೀ ಮೂರು ಜನ ಅಲ್ಲ ಮಾಡಿದ್ದವರು, 27 ಕಡೆಯೂ ಕೂಡ ಆಗಿತ್ತು. ಸೊ ಸುಮಾರು 6,000-7,000 ಜನರನ್ನ ಮಾಡಿದ್ರು. ಪಾಪ ಅವರೆಲ್ಲ ಕೆಲವೊಂದು ಅಮಾಯಕರು. ನಾನು ಅವ್ರನ್ನೇನು ಇವರ್ಯಾರು ಕೆಲಸಕ್ಕೆ ತೊಗೊಂಡವ್ರೆ, ಐಡೆಂಟಿಫಿಕೇಷನ್ ಕಾರ್ಡ್ ಕೊಟ್ಟಿದ್ರೆ ಕೆಲಸಕ್ಕೆ ಮಾಡಿದ್ದಾರೆ, ನಾನು ಅವ್ರಿಗೇನು ಇದು. ಆದರೆ ಮೂಲಭೂತ ಇದಕ್ಕೆ ಕಿಂಗ್ ಪಿನ್ ಇದರಲ್ಲ, ಸರ್ಕಾರದಲ್ಲಿ ಶಾಸಕರಿಲ್ಲದೆ ಮಂತ್ರಿ ಇಲ್ಲದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾಜರಾಜೇಶ್ವರಿನಗರದಲ್ಲಿ ಈಗ ರೈಡ್ ಮಾಡಿದ್ದಾರೆ, ಒಂದು ಇದನ್ನು ಮಾಡಿ ಅಲ್ಲ ಒಂದಷ್ಟು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡಿದ್ದಾರೆ. ರಾಜರಾಜೇಶ್ವರಿನಗರ ಕ್ಷೇತ್ರದಲ್ಲೂ ಕೂಡ ನಡೆದಿದೆ, 28 ಕ್ಷೇತ್ರದಲ್ಲೂ ನಡೆದಿದೆ, ಬೇರೆ ಕಡೆಯೂ ನಡೆದಿದೆ, ಎಲ್ಲ ಕಡೆ ಇಡೀ ಬೆಂಗಳೂರಲ್ಲಿ ಯಾರು ಸೇರಿಸಿದ್ದಾರೆ, ಯಾರ್ದು ಡಿಲೀಟ್ ಮಾಡಿದ್ದಾರೆ. ಒಂದು ಓಟು ಸತ್ತಿದ್ರು ಕೂಡ ಅವ್ನು ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತಂದ್ರು ಕೂಡ ಅಕ್ಕಪಕ್ಕ ಮನೆಯಲ್ಲಿ ಮಾಜರ್ ಮಾಡಬೇಕು, ಇಲ್ಲ ಮನೆ ಶಿಫ್ಟ್ ಆಗಿದ್ದು ಕೂಡ ಈ ಮನೇಲಿಲ್ಲ ಅಂತ ಮಾಜರ್ ಮಾಡಬೇಕು. ಇವರು ಟೇಬಲ್ ಟಾಪ್ ಇಲ್ಲಿ ಕೂತ್ಕೊಂಡು ಇವರು ಯಾವುದೋ ಸಂಸ್ಥೆಗಳಲ್ಲಿ ಮಂತ್ರಿ ಆಫೀಸಲ್ಲಿ ಎಮ್ ಎಲ್ ಆಫೀಸಲ್ಲಿ ಮಾಡಿರೋದು, ಟ್ರೈನಿಂಗ್ ಮಾಡಿರೋದು ಎಲ್ಲ ನಮ್ಮ ಹತ್ರ ಮಾಹಿತಿಗಳು ಕೂಡ ಇದೆ.
ಸೊ ಇದನ್ನು ಫಸ್ಟು ಇದನ್ನು ಮಾಡಬೇಕು. ಇದಲ್ಲದೆ ಬೇರೆ ಬೇರೆ ಇದೆಲ್ಲೆಲ್ಲೋ ಲಿಂಕ್ ಇದೆ, ಇಡೀ ರಾಜ್ಯದ ಎಲ್ಲ ಡಿಪಾರ್ಟ್ಮೆಂಟು ನಡೆಸಿ ಕೊನೆಗೆ ಕೇಂದ್ರ ಸರ್ಕಾರ ಮತ್ತು ಒಂದು ನಿನ್ನೆ ಒಂದು ಪ್ರಸ್ತಾವನೆ ಮಾಡಿದ್ದೀವಿ ನೋಡಿ, ನಾನು ಸುದ್ದಿವಾರ ಹಣ ಹೆಂಗೆ 2 ಲಕ್ಷ 1 ಲಕ್ಷ 50 ಸಾವಿರ 60 ಸಾವಿರ ರೈತರ ಕೊಟ್ಟು ಹೆಂಗೆ ಹೋಯ್ತು, ಏಂತಕ್ಕೆ ಅಂತ ಕೊಟ್ಟರು, ಏಂತಕ್ಕೆ ಡ್ರಾ ಮಾಡೋದು, ಇದು ಯಾರು ತನಿಖೆ ಮಾಡೋರು? ಒಂದು ಊರಿನಲ್ಲಿ ಬೇರೆ ಕಡೆ ಕೊಟ್ಟರು, ಎಷ್ಟು ಕೊಟ್ಟರು, ಏಂತಕ್ಕೆ ಕೋವಿಡ್ ಸಂದರ್ಭದಲ್ಲಿ ದುಡ್ಡೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಹಿತಿ ಈಚೆ ಬಂದಿದೆಯಲ್ಲ. ಯಾರು ಮಂತ್ರಿಗಳು ಶಾಮೀನ್ ಆಗಿದ್ದಾರೆ, ಎಮ್ ಎಲ್ ಎಗಳು ಶಾಮೀನ್ ಆಗಿದ್ದಾರೆ, ದೇರ್ ಈಸ್ ನೋ ಡೌಟ್. ಎಮ್ ಎಲ್ ಎಸ್ ಲೆಟ್ರ್ಗಳು ಕೊಟ್ಟಿದ್ದಾರೆ, ಎಮ್ ಎಲ್ ಎಸ್ದು ದಾಖಲೆಗಳೆಲ್ಲ ಅವ್ರ ಆಫೀಸ್ಗಳಲ್ಲಿ ಸಿಗಿದೆ, ಎಲ್ಲರೂ ಆಗಿದೆ. ಈಗ ನನ್ನ ಮೇಲೆ ಇದು ಅದೇನೋ ಕೇಸು ಹಾಕ್ತೀನಿ ಅಂತಿರಲ್ಲ, ಹಾಕ್ತೀವಿ ಮಾ, ನನ್ನಷ್ಟದ ಮೊಕ್ಕದಮ್ಮೆ ಹಾಕ್ತೀವಿ ಅಂತ ಹೇಳೋದಲ್ಲ, ಹಾಕ್ತೀವಿ ಮಾ, ನನ್ನ ನಷ್ಟ ಎಲ್ಲ ಆಗಲಿ, ಯಾರು ಬೇಡ ಅಂತ ಹೇಳ್ತಾರೆ. ವಿ ಆರ್ ನಾಟ್, ವಿ ವಾಂಟ್ ಆಗಬೇಕು, ಎಲ್ಲ ಏನೇನು ಬೇಕೋ ಮಾ, ನನ್ನ ನಷ್ಟ ಎಲ್ಲ ಹಾಕ್ತೀವಿ, ಯಾರು ಬೇಡ ಅಂತ ಹೇಳ್ತಾರೆ. ಸರ್ ಇನ್ನೊಂದು, ಸಿ ಎಂ ಏಕರೂಪ ನಾಗರಿಕ ಸಮಿತಿಯನ್ನು ರಾಜ್ಯದಲ್ಲೂ ಜಾರಿಗೆ ತರಕ್ಕೆ ನಾವು ಸಿದ್ಧರಿದ್ದೇವೆ. ಈಗ ಏಕರೂಪ ಜಾರಿ ಕ್ಷಮಿಸಿ ವಿಚಾರ ನಾನು ಈಗ ಮಾತಾಡ್ಬೋದು. ಲೆಟ್ ಮೀ ಫಸ್ಟ್ ಸರ್, ದಟ್ ಈಸ್ ಎ ವೆರಿ ಬಿಗರ್ ಇಶ್ಯೂ. ಈಗ ನಾನು ಸಿದ್ದರಾಮಯ್ಯನವರು ಕೆಲವು ವಿಚಾರಗಳೆಲ್ಲ ಮಾತಾಡ್ತೀವಿ ಈಗ ಕಾನ್ಸ್ಟಿಟ್ಯೂಷನ್ಲಿ, ಅದಾದಮೇಲೆ ಕೆಲವು ವಿಚಾರ ಮಾತಾಡ್ತೀವಿ. ಅದಾದಮೇಲೆ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾವು ಈ ಸ್ಟ್ಯಾಂಡ್ ಹೇಳಿದ್ವಿ.